ನಗುತ್ತಾ ಬಾಳು ನೀನು ನೋಡುವಂತ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ಅವರೇ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಒನಕೆ ಒಬ್ಬ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೆಸರು ಕೊಟ್ಟಿದ್ದೇವೆ. ಯಾಕಂದ್ರೆ ಒಂದು ಹೋರಾಟ ಅಂತ ಬಂದಾಗ ಪ್ರಕರಣಗಳು ದಾಖಲಾಗುವಂತ ಸಂದರ್ಭದಲ್ಲೂ ಕೂಡ ನಮ್ಮ ಜೊತೆ ನಿಂತಿರ್ತಾರೆ. ಆಮೇಲೆ ಹಗಲು ನೈಟ್ ಅನ್ನೋದಿಲ್ಲ, ಯಾವ ಸಂದರ್ಭದಲ್ಲಿ ನಾವು ಕೆಲವೊಂದು ರಾತ್ರಿ ಸಂದರ್ಭದಲ್ಲಿ ಹೋರಾಟಗಳನ್ನ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಬಂದಿರ್ತಾರೆ, ಬೆಳಗಿನ ಸಂದರ್ಭಗಳಲ್ಲಿ ನಮ್ಮ ಜೊತೆ ಇರ್ತಾರೆ. ಅವ್ರಿಗೆ ಮನೆ ಅನ್ನೋದಕ್ಕಿಂತ ಜನರ ಸಂಬಂಧ ಬೇಕಿದೆ, ಮಹಿಳೆಯರ ವಿಚಾರಗಳು ಬೇಕಿದೆ. ಆ ಒಂದು ಉದ್ದೇಶ ಇಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಮತ್ತೆ ನೂರಾರು ವರ್ಷ ಅವರ ಜೀವನ ಬೇರೆ ಬೇರೆ ರೀತಿಯ ಬದಲಾವಣೆಗಳು ತರಲಿ, ಅಧಿಕಾರಗಳು ಸಿಗಲಿ, ಅವ್ರಿಗೂ ಒಂದು ಅಧಿಕಾರ ಸಿಕ್ಕಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ಲಿ. ನೂರಾರು ವರ್ಷ ಅವರು ಆರೋಗ್ಯವಂತರಾಗಿರ್ಲಿ, ಆರ್ಥಿಕವಾಗಿ ಚೆನ್ನಾಗಿರ್ಲಿ, ಅವ್ರ ಮನೆ ಕುಟುಂಬ ಚೆನ್ನಾಗಿರ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಬಯಸ್ತಾ ಅವ್ರ ಜೊತೆ ನಿಂತು ಮುಂದೆನೂ ಕೂಡ ಇನ್ನೂ ವಿಜೃಂಭಣೆಯಿಂದ ಅರಮನೆ ಮೈದಾನದಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡುವಂತ ಒಂದು ಸಂದರ್ಭ ಒದಗಿ ಬರ್ಲಿ. ಮುಂದೆ ಸಾವಿರಾರು ಜನ ಲಕ್ಷಾಂತರ ಜನ ಸೇರಿ ಈ ಕಾರ್ಯಕ್ರಮ ಬರುವಂತ ಬರ್ಲಿ. ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಅವರ ಒಂದು ಹೋರಾಟಗಳನ್ನ ಮಾಡುವಂತ ಒಂದು ಸಂದರ್ಭ ಒದಗಿ ಬರ್ಲಿ. ನೂರಾರು ವರ್ಷದ ಅವರ ಜೀವನ ಚೆನ್ನಾಗಿರ್ಲಿ ಅಂತ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಿಮ್ಮ ಮಾಧ್ಯಮಕ್ಕೆ ಕೊಡ್ತೀನಿ. ಇನ್ನು ಇದೇ ರೀತಿ ನೀವು ಜನಸೇವೆ ಮಾಡ್ತಾ ಇರಬೇಕು. ಮಂಗಳಗ್ರಾಮನ ಜಾಸ್ತಿ ನಿಮ್ಗೆ ನಿಮ್ಮ ಇರಬೇಕು. ಅವರು ಇದೇ ರೀತಿ ನೀವು ಸಂಘಟನೆಗೆ ಕೆಲಸ ಮಾಡಬೇಕು, ಜನಗಳಿಗೆ ಸೇವೆ ಮಾಡಬೇಕು. ಇದನ್ನ ಸ್ವಾಸ್ಥ್ಯಗಳು ಅಂತ ಕೇಳಿದ್ದೀನಿ. ಕನ್ಯಾಲಾಲ್ ಚಿಪ್ಪಡು, ಎಕ್ಸ್ ಪ್ರೆಸಿಡೆಂಟ್ ತೇರಪ್ಪನ ಸಭಾ ಬೆಂಗಳೂರು. ಅವರು ಹುಟ್ಟಿದ ಪ್ರಯುಕ್ತ ಅವರು ಹೆಚ್ಚು ಎಷ್ಟೋ ಹೆಣ್ಣು ಮಕ್ಕಳಿಗೆ ಆಶ್ರಯನ ಕೊಡ್ತಿದ್ದಾರೆ, ಹಾಗೆ ವಿದ್ಯಾದಾನ ಮಾಡ್ತಿದ್ದಾರೆ, ಅನ್ನದಾನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂತಂದ್ರೆ, ಎಲ್ಲ ಹೆಣ್ಮಕ್ಳಿಗೂ ಒಂದು ಅಧಿಕಾರ ಬರಬೇಕು ನಮ್ಮ ದೇಶದಲ್ಲಿ. ನಮ್ಮ ಕಾನೂನು ಚೇಂಜ್ ಆಗಬೇಕು. ಅವರು ಗಣ್ಯತೆ ಗಣ್ಯರು ಬಂದಿದ್ರು ಹೇಳ್ತಿರೋ ನಮ್ಮ ಕಾನೂನು ಚೇಂಜ್ ಆಗಬೇಕು ಅಂತ. ಆದರೆ ನಮ್ಮ ಕಾನೂನು ಚೇಂಜ್ ಆಗಬೇಕು. ಅದೊಂದು ವಿಷಯ ಆದರೆ ಹೆಣ್ಣನ್ನ ನಾವು ಕೀಳಾಗಿ ನೋಡಬಾರ್ದು. ಹೆಣ್ಣು ಒಂದು ಭೋಗ್ಯದ ವಸ್ತು ಅಲ್ಲ, ಹೆಣ್ಣು ಒಂದು ಭೋಗ್ಯದ ವಸ್ತು ಆಗೋಕ್ಕೂ ಚಾನ್ಸ್ ಇಲ್ಲ. ಅವರನ್ನು ನಾವು ಗೌರವ ಕೊಟ್ಟು, ಯಾರು ಅವರಿಗೆ ಗೌರವ ಕೊಡ್ತಾರೆ ಅವರು ಮುಂದೆ ಬರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೆಣ್ಣು ಸ್ತ್ರೀಶಕ್ತಿ, ಆ ಸ್ತ್ರೀಶಕ್ತಿ ಯಾವಾಗಲೂ ನಾವು ಪೂಜಿಸ್ಬೇಕೇ ಹೊರತು ನಾವು ಅವ್ರನ್ನ ತೆಗೆಳಬಾರ್ದು. ಅದನ್ನ ಎಲ್ಲರ ಜನ ಅರ್ಥ ಮಾಡ್ಕೊಂಡ್ರೆ ಈ ಸಮಾರಂಭ ಮಾಡಿದ್ಕೊಂಡು ಒಂದು ಅರ್ಥ ಬರುತ್ತೆ. ಈ ಸಮಾರಂಭ ಹೀಗೆ ಮುಂದುವರಿಯಲಿ, ಹಾಗೆ ಸಂಘಟನೆ ಒಂದು ದೊಡ್ಡ ರೀತಿಯಲ್ಲಿ ಹೆಸರು ಮಾಡಲಿ ಅಂತ ಕೇಳ್ಕೊಂಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ರಾಷ್ಟ್ರೀಯ ಮಹಿಳಾ ವೇದಿಕೆ ಏನು ಇವತ್ತು ಅದರ ಜಯಂತಿನೇ, ಹಾಗೆ ಶ್ರೀಮತಿ ಜಯಂತಿ ಗೌಡ ಅವರ ಜಯಂತ್ಯೋತ್ಸವ ಎರಡು ದಿನ ಹುಟ್ಟುಹಬ್ಬ ದಿನನೇ ಅವರ ಒಂದು ಸಂಘಟನೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆ ರಾಜ್ಯದ ಹಲವಾರು ಜಿಲ್ಲೆಯ ತಾಲೂಕಿನ ಪದಾಧಿಕಾರಿಗಳನ್ನ ಸ್ಥಾನವನ್ನು ಕೊಟ್ಟು ಒಂದು ಮಹಿಳೆಯರ ಸಬಲೀಕರಣವನ್ನು ಮಾಡ್ತಾ ಇದ್ದಾರೆ. ಜಯಂತಿ ಅವರು ಏಕಾಂಗಿ ಹೋಗಿ ಹೋರಾಟ ಮಾಡ್ತಿದ್ರು, ಈಗ ಹಲವಾರು ಮಹಿಳೆಯರ ಶಕ್ತಿಯನ್ನು
ಹಲವಾರು ಸಂಘಟನೆಗಳು ಶಕ್ತಿಗಳು ತಗೊಂಡು ರಾಷ್ಟ್ರೀಯ ಮಹಿಳಾ ವೇದಿಕೆ ಅಂತ ಒಂದು ಸಂಘಟನೆಗೆ ಹೆಸರಿಟ್ಟು ಇವತ್ತು ರಾಜ್ಯದಾದ್ಯಂತ ಕನ್ನಡ ಪರ ಹೋರಾಟ ಇರ್ಬೋದು, ಮಹಿಳಾ ಪರ ಹೋರಾಟ ಇರ್ಬೋದು, ಹಲವಾರು ಸಮಸ್ಯೆಗಳು ಇರ್ಬೋದು, ಆ ಹೋರಾಟವನ್ನು ಮಾಡೋದಕ್ಕೆ ಇಲ್ಲಿಂದ ಹೆಜ್ಜೆ ಇಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಹಲವಾರು ಸೇವೆಯನ್ನು ಮಾಡಿದ್ದಾರೆ, ಕೊರೋನಾ ಮೂಮೆಂಟ್ ಇರ್ಬೋದು ಇರ್ಬೋದು, ಹಲವಾರು ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ. ಅವರಿಗೆ ಹಲವಾರು ಸಂಘಟನೆಗಳು ಬೆಂಬಲ ಸಿಕ್ಕಿದೆ. ಅವರಿಗೆ ಶುಭ ಆಗಲಿ, ಶುಭಾಶಯಗಳನ್ನು. ರಾಷ್ಟ್ರೀಯ ಮಹಿಳಾ ವೇದಿಕೆಯ ಒಟ್ಟಿಗೆ ಅದಕ್ಕೂ ಒಂದು ಜಯಂತಿಗೆ ಶುಭಾಶಯವನ್ನು ಹೇಳ್ತಾ ಈ ಒಂದು ವೇದಿಕೆ, ಈ ಒಂದು ಸಂಘಟನೆ ಮತ್ತು ಜಯಂತಿ ಅವರಿಗೆ ಹೆಚ್ಚಿನ ಫಲ ಸಿಗಲಿ, ಶುಭವಾಗಲಿ, ಅವ್ರಿಗೆ ನೂರು ಕಾಲ ಆಯಸ್ಸು ಯಶಸ್ಸು ಸಿಗಲಿ ಅಂತ. ನಾನು ಮಿಲಿಟರಿ ಮಂಜು, ಚಲನಚಿತ್ರ ಕಿರುತೆರೆ ನಟ, ಹಾಗೆ ಪ್ರಜಾಶಕ್ತಿಯ ಸಂಸ್ಥಾಪಕ ಅಧ್ಯಕ್ಷ ಹೋರಾಟಗಾರ, ನನ್ನ ಶುಭಾಶಯವನ್ನು ತಿಳಿಸ್ತೇನೆ. ತಂದೆ ತಾಯಿ ನಮಗೆ ಜನ್ಮವನ್ನ ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಅರ್ಥವನ್ನ ಕಲ್ಪಿಸ್ಬೇಕು. ನಾನು ಒಂದು ಭೂಮಿಗೆ ನನ್ನನ್ನು ತಂದುಬಿಟ್ಟಿದ್ದಾರೆ, ಅದಕ್ಕೊಂದು ಅರ್ಥವನ್ನ ಕಲ್ಪಿಸೋದಕ್ಕೋಸ್ಕರ ನನ್ನ ಜನ್ಮದಿನದ ದಿವಸ ನಾನು ಒಂದು ರಾಷ್ಟ್ರೀಯ ವೇದಿಕೆಯನ್ನ ಮಾಡಬೇಕು ಅಂತ ಬಹಳ ದಿವಸದ ಒಂದು ಕನಸನ್ನು ನಾನು ಇವಾಗ ಈಡೇರಿಸ್ಕೊಂಡಿದ್ದೀನಿ. ಯಾಕೆ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನ ವೇದಿಕೆಯನ್ನ ಮಾಡಿದ್ದೀನಿ ಅಂದ್ರೆ, ಒಂದು ಹೆಣ್ಮಕ್ಳಿಗೆ ಒಂದು ಹರು ಮೂಡಿಸೋ ಅಂತ ಒಂದು ಕೆಲಸ ಮಾಡಬೇಕು. ಯಾಕೆಂದ್ರೆ ಇವತ್ತು ರೌಡಿ ಕೇಳಿ ಬರ್ತಾರ, ಹೆಣ್ಮಕ್ಳನ್ನ ಹಿಂದೆಲ್ಲ ಆ ರೌಡಿ ಕೊಚ್ಚಿ ಹಾಕಿದ್ರು, ಈ ರೌಡಿ ಕೊಚ್ಚಿ ಹಾಕಿದ್ರು ಅಂತ ಬರ್ತಾ ಇತ್ತು. ಇವಾಗ ನೋಡಲ್ಲ, ಅಲ್ಲಿ ಒಂದು ಹೆಣ್ಮಕ್ಳು ಲವ್ ಹೋಗ್ಕೊಳ್ಳಿ ಅಂತ ಇವಳು ಏನ ಮಾಡಿಲ್ಲಂತೆ ಕೊಚ್ಚ ಕೊಚ್ಚಿ ರೋಡ್ ಅಲ್ಲಿ ಬಿಸಾಕ್ತಾ ಇದ್ರೆ ಏನೋ ನಮ್ಗೆ ಒಂಥರ ಬಹಳ ನೋವು ಆಗ್ತಾ ಇದೆ. ಅವ್ರಿಗೆ ನ್ಯಾಯ ಸಿಗ್ತಿಲ್ಲ, ಒಳ್ಳೆ ರೀತಿ ನ್ಯಾಯ ಸಿಗ್ತಿಲ್ಲ, ಅಲ್ಲಿ ಮುಚ್ಚಾಗ್ತಾ ಇದಾರೆ. ಇದ್ರ ಬಗ್ಗೆ ಒಂದು ಸರ್ಕಾರ, ಇಡೀ ನಮ್ಮ ಕರ್ನಾಟಕ, ನಮ್ಮ ರಾಷ್ಟ್ರೀಯ ಒಂದು ಜನತೆ ತಿರುಗಿ ನೋಡುವಂತ ಒಂದು ಕೆಲಸವನ್ನ ನಾನು ಮಾಡ್ಬೇಕು. ಹೆಣ್ಮಕ್ಳು ಶಕ್ತಿ ಬರ್ತಾ ಇದೆ ಅಂತ ಒಂದು ಭಯ ಹುಡ್ಕೋಬೇಕು. ಆತರ ಒಂದು ವೇದಿಕೆಯನ್ನ ನಾನು ಮಾಡ್ಬೇಕು ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್ ಇದೆ. ಆಮೇಲೆ ನನ್ನ ತಂದೆಯ ಒಂದು ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನಿ. ನನ್ನ ತಂದೆಯ ಹೆಸರನ್ನು ನಾನು ಉಳಿಸ್ಬೇಕು. ಇವತ್ತು ಕೂಡ ಅವರು ಸಾಕಷ್ಟು ಒಂದು ಹೋರಾಟಗಾರರು, ಅವರು ಒಂದು ಪಕ್ಷದ ಒಂದು ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನಕ್ಕೆ ಗೌರ್ಮೆಂಟ್ ಕೆಲಸವನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಅವರ ಹೆಸರು ಹೇಳ್ಕೊಂಡು ಒಂದು ಊಟವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾನು ಕೂಡ ಏನೋ ಒಂದು ಹಚ್ಚುವನ್ನು ಮಾಡಬೇಕು. ನಾನು ಇವತ್ತು ನಾನು ಹೇಳ್ತೀನಿ, ನನ್ನ ಮಕ್ಕಳುಗಳು ಕೂಡ ಪಾಪ ಮಕ್ಕಳಿಗೆಲ್ಲ ಹಾಲಲ್ಲ, ಅವ್ರ ಜೊತೆಯಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಮನೆಯಲ್ಲಿ ನಾನು ಇರೋಕ್ಕಾಗ್ತಾ ಇಲ್ಲ ಅಂತ. ಆದರೆ ಅವ್ರಿಗೂ ನನ್ನ ದಾರಿಯನ್ನು ನಾನು ಮಾಡಿ ಇವತ್ತು ಈಚೆಗೆ ಬಂದಿದ್ದೀನಿ. ನಾನು ನನಗೊಂದು ಹಚ್ಚು ಮಾಡಬೇಕು, ಇಲ್ಲ ನಾನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ನ್ಯಾಯವನ್ನು ಕೊಡಿಸೋ ಅಂತ ಕೆಲಸವನ್ನು ಮಾಡಬೇಕು. ಇವತ್ತು ನ್ಯಾಯ ಸಿಗ್ತಾ ಇಲ್ಲ, ಎಲ್ಲೋ ಅಧರ್ಮ ಕೆಟ್ಟ ಧರ್ಮಕ್ಕೆ ನಾವು ಎಲ್ಲ ಹೊರಗಾಗ್ತಾ ಇದ್ದೀವಿ. ಹೆಣ್ಮಕ್ಳೆಲ್ಲ ರೋಡಲ್ಲಿ ಕೊಚ್ಚಾಗ್ತಾ ಇದ್ದಾರೆ, ಎಲ್ಲೋ ಒಂಥರ ಕಳೆದ ಚುಚ್ಚು ಮಾಡ್ತಾ ಇದೆ ಹೆಣ್ಮಕ್ಳುಗಳನ್ನ, ಅದಕ್ಕೆ ಮತ್ತೆ ಕೆಟ್ಟ ರೀತಿಯಲ್ಲಿ ಬಳಸ್ಕೊತಾ ಇದ್ದಾರೆ. ಇವತ್ತು ಒಂದು ಭೂಮಿ ಮಾಡೋ ಅಂತವ್ರನ್ನ, ಎಲ್ಲೋ ಒಂದು ಮನೆಯಲ್ಲಿ ಕೆಲಸ ಮಾಡೋ ಅಂತವ್ರನ್ನೆಲ್ಲ ಬಳಸ್ಕೊತಾ ಇದ್ದಾರೆ. ನಾವು ದುರ್ನೀತಿ ಮಾತಾಡೋಕ್ಕಾಗ್ತಿಲ್ಲ, ಆದ್ರೆ ಮಾತಾಡ್ತೀವಿ ಬಿಡಲ್ಲ. ಇದನ್ನ ನಾವು ಒಬ್ಬರಾಗಿ ನಾವು ಇವತ್ತು ಒಬ್ಬರನ್ನ ಇಟ್ಟಿದ್ದೀವಿ. ಈ ನ್ಯಾಯಕ್ಕಾಗಿ, ಅನ್ಯಾಯದ ವಿರುದ್ಧವಾಗಿ ದುರ್ನೀತಿ ನ್ಯಾಯಕ್ಕಾಗಿ ನಾವು ಮಾಡೋದರ ಪರವಾಗಿಲ್ಲ, ಅದೊಂದು ಹೆಸರಾಗುಳಿಬೇಕು. ಇದಕ್ಕೆ ನಾವು ದೊರೆ ಹೆತ್ತಿ ಹೋಗ್ತೀವಿ, ಬಿಡ ಅಂತ ಮಾತೇ ಇಲ್ಲ. ಮತ್ತೆ ಇವತ್ತು ಒಂದು ಕಾನೂನು ನಮ್ಗೆ ಒಂದು ಪೇಷಂಟ್ಗಳಲ್ಲಾಗಿರ್ಬೋದು, ಯಾರೋ ಒಂದು ಕಾನೂನಾತ್ಮಕವಾಗಿ ಆಗಿರ್ಬೋದು, ನ್ಯಾಯ ಸಿಗ್ತಲ್ಲ, ಅದ್ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೇಕು. ಒಂದು ದಿಟ್ಟಿನಲ್ಲಿ ನಡೀಬೇಕು. ಎಲ್ಲ ಜಿಲ್ಲಾ ತಾಲೂಕುಗಳಲ್ಲಿ ಒಂದು ಸಂಘಗಳನ್ನ ಕಟ್ಟಬೇಕು, ಒಂದು ಹೆಣ್ಮಕ್ಳನ್ನ ಬಲಪಡಿಸುವಂತದ್ದಾಗಿರ್ಬೇಕು, ಅವ್ರಿಗೆ ಒಂದು ಹರವನ್ನು ಮುಗಿಸ್ಬೇಕು. ಯಾವುದೇ ಒಂದು ಆದೇಶಕ್ಕೆ ಒಳಗಾಗಿ ಎಷ್ಟೋ ಹೆಣ್ಮಕ್ಳ ಲೈಫ್ ಕೂಡ ಹಾಳಾಗ್ತಾ ಇದೆ, ಜೀವನ ಹಾಳಾಗ್ತಾ ಇದೆ. ಎಲ್ಲೋ ಹಡ್ತಾ ಬರ್ತಾರೆ, ನನ್ಗೆ ಅವನು ಮೋಸ ಮಾಡ್ದ, ಹಿಂಗಾಯ್ತು ಹಂಗಾಯ್ತು, ಅದಾಗ್ಬಾರ್ದು. ಹೆಣ್ಮಕ್ಳು ಒಂದು ದೃಢ ನಿರ್ಧಾರದಲ್ಲಿ ನಿಲ್ಲಬೇಕು. ಮಾತಾಡೋರಿಗೆ ನಾವು ತಲೆ ಕೆಡಿಸ್ಕೋಬಾರ್ದು, ಮಾಡಿ ತೋರಿಸ್ಬೇಕು.